ಎಲ್ರಿಗೂ ನಮಸ್ಕಾರ. ಹಾಗೆ ಸಿನಿಮಾಕ್ಕೆ ದೃಗಿ ಸ್ವಾಗತ. ನಟ ನಿಖಿಲ್ ಕುಮಾರಸ್ವಾಮಿ ನಟನೆಯ ರೈಡರ್ ಸಿನಿಮಾ ಇಂದು ಅದ್ಭುತವಾಗಿ ರಿಲೀಸ್ ಆಗಿದೆ. ರೈಡರ್ ನಟ ನಿಖಿಲ್ ಕುಮಾರಸ್ವಾಮಿ ಅಭಿನಯದ 3ನೇ ಸಿನಿಮಾ, ಹಾಗಾಗಿ ಚಿತ್ರದ ಮೇಲೆ ಹೆಚ್ಚಿನ ನಿರೀಕ್ಷೆ ಇತ್ತು. ಕಂಡ್ರೆ ಈ ಚಿತ್ರ ಹೆಚ್ಚಾಗಿ ನಿರೀಕ್ಷೆ ಹುಟ್ಟು ಹಾಕಿದೆ. ನಿಖಿಲ್ ಅಭಿನಯದ ಸಿನಿಮಾ ಎನ್ನುವ ಕಾರಣಕ್ಕಾಗಿಯೇ ಸದ್ಯ ಚಿತ್ರನ ರಿಲೀಸ್ ಮಾಡಲಾಗಿದೆ. ಹಾಗಿದ್ದರೆ ರೈಡರ್ ಹೇಗಿದೆ? ರೈಡರ್ ಇರುವ ನಿರೀಕ್ಷೆಗಳನ್ನೆಲ್ಲ ಮುಟ್ಟಿದನ ಎನ್ನುವ ಆನೆಸ್ಟ್ ರಿವ್ಯೂ ಇಲ್ಲಿದೆ. ಬನ್ನಿ ಹಾಗಾದರೆ ನೋಡ್ಕೊಂಬರೋಣ. ಚಿತ್ರದ ಟೈಟಲ್ ರೈಡರ್. ಚಿತ್ರ ನೋಡುವವರಿಗೆ ಈ ಟೈಟಲ್ ಚಿತ್ರಕ್ಕೆ ಯಾಕೆ ಇಟ್ಟರು ಎನ್ನುವ ಪ್ರಶ್ನೆ ಮೂಡುತ್ತದೆ. ಉತ್ತರ ಸಿಗುವುದಿಲ್ಲ. ಇಲ್ಲಿ ರೈಡರ್ ಜೊತೆಗೆ ಚಿತ್ರಕ್ಕೆ ಇರುವ ಒಂದೇ ಒಂದು ಕನೆಕ್ಷನ್ ಅಂದರೆ ಅದು ಚಿತ್ರದ ನಟ ಸೂರ್ಯ, ಬಾಸ್ಕೆಟ್ಬಾಲ್ ಪ್ಲೇಯರ್ ಎನ್ನುವುದು. ಹಾಗಂತ ಬಾಸ್ಕೆಟ್ಬಾಲ್ ಆಟದ ಮೇಲೆ ಚಿತ್ರ ಆಧಾರವಾಗಿಲ್ಲ. ಇದು ಒಂದು ಸರಳ ಪ್ರೇಮ ಕಥೆ. ರೈಡರ್ ಚಿತ್ರ ಸರಳವಾದ ಒಂದು ಫೀಲ್ ಗುಡ್ ಚಿತ್ರ ಎಂದು ಹೇಳಬಹುದು. ಆದರೆ ನಿರ್ದೇಶಕ ಚಿತ್ರ ನೋಡುವ ಪ್ರೇಕ್ಷಕರನ್ನ ಕಷ್ಟಪಟ್ಟು ಸೀಟಿನಲ್ಲಿ ಕೂರುವ ಹಾಗೆ ಮಾಡಿದರೆ. ಇಡೀ ಚಿತ್ರವನ್ನು ಕೇವಲ ಕ್ಲೈಮ್ಯಾಕ್ಸ್ಗಾಗಿಯೇ ನೋಡಬೇಕು ಅನಿಸುತ್ತೆ. ಪ್ರೇಕ್ಷಕರು ಚಿತ್ರದಲ್ಲಿ ಎಂಗೇಜ್ ಆಗುವ ಸಮಯಕ್ಕೆ ಕಥೆಯನ್ನು ಬೇರೆ ಕಡೆಗೆ ಬಲವಂತವಾಗಿ ಎಳೆಯಲಾಗುತ್ತದೆ. ಇನ್ನು ರೈಡರ್ ಚಿತ್ರ ಆರಂಭ ಆದಾಗಲೇ ಅಂತ್ಯ ಏನು ಎನ್ನುವುದನ್ನು ಸರಳವಾಗಿ ಊಹಿಸಬಹುದು. ಆದರೆ ಆ ಊಹೆ ಸರಿಯೋ ತಪ್ಪೋ ಎನ್ನುವ ಕುತೂಹಲ ಚಿತ್ರವನ್ನು ನೋಡುವಂತೆ ಮಾಡುತ್ತದೆ. ಅನಾಥಾಶ್ರಮದಲ್ಲಿ ಆಪ್ತ ಸ್ನೇಹಿತರಾಗುವ ಕಿಟ್ಟಿ ಮತ್ತು ಚಿನ್ನು ಬೇರೆ ಆಗುತ್ತಾರೆ. ನಂತರ ಅವರು ಕೊನೆಯಲ್ಲಿ ಒಂದಾಗುತ್ತಾರೆ. ಇದು ಚಿತ್ರದ ಒನ್ಲೈನ್ ಸ್ಟೋರಿ. ಆರಂಭದಲ್ಲಿ ದೂರ ಆದ ಕಿಟ್ಟಿ, ಚಿನ್ನು ಅಂತ್ಯದಲ್ಲಿ ಒಂದಾಗುವುದೇ ರೈಡರ್. ಈ ನಡುವೆ ಏನೆಲ್ಲ ಆಗುತ್ತೆ, ಏನೆಲ್ಲ ಟ್ವಿಸ್ಟ್ಗಳು ಬರ್ತವೆ ಎನ್ನುವುದನ್ನು 2.5 ತಾಸು ಹೇಳಲಾಗಿದೆ. ಇನ್ನು ಈ ರೀತಿಯ ಚಿತ್ರಗಳಲ್ಲಿ ನಾಯಕ ನಟನನ್ನೇ ಇಡೀ ಚಿತ್ರ ಮೆರೆಸಲಾಗುತ್ತದೆ. ಈ ಹಿಂದೆ ಬಂದ ನಿಖಿಲ್ ಅವರ ಜಾಗ್ವರ್ ಮತ್ತು ಸೀತಾರಾಮ ಕಲ್ಯಾಣ ಚಿತ್ರಗಳು ಕೂಡ ಹಾಗೆ ಇದ್ದವು. ಆದರೆ ಈ ವಿಚಾರದಲ್ಲಿ ರೈಡರ್ ಕೊಂಚ ವಿಭಿನ್ನವಾಗಿ ನಿಲ್ಲುತ್ತದೆ. ಕಂಡ್ರೆ ರೈಡರ್ ಎನ್ನುವ ಟೈಟಲ್ ಇದೊಂದು ಭಯಂಕರ ಮಾಸ್ ಚಿತ್ರ ಎನಿಸುತ್ತದೆ. ಆದರೆ ಚಿತ್ರದಲ್ಲಿ ನಾಯಕನನ್ನು ಆರಾಧಿಸುವ ಮಾಸ್ ಅಂಶಗಳು ತುಂಬಾ ಇದೆ. ಚಿತ್ರದಲ್ಲಿ ಆಗಾಗ ಫೈಟ್ ಸೀನ್ಗಳು ಬಂದು ಹೋಗುತ್ತವೆ. ಫೈಟ್ ದೃಶ್ಯಗಳನ್ನ ಅದ್ದೂರಿಯಾಗಿಯೇ ಕಂಪೋಸ್ ಮಾಡಲಾಗಿದೆ. ಹಾಗಂತ ಇದು ಒಬ್ಬ ವಿಲನ್ ಮತ್ತು ಹೀರೋ ನಡುವಿನ ಜಿದ್ದಾಜಿದ್ದಿ ಅಲ್ಲ. ಈ ಚಿತ್ರದ ಮತ್ತೊಂದು ಪ್ಲಸ್ ಪಾಯಿಂಟ್ ಎಂದರೆ ಇದು ಒಬ್ಬ ದೊಡ್ಡ ವಿಲನ್ ಮತ್ತು ಹೀರೋ ನಡುವಿನ ಜಿದ್ದಾಜಿದ್ದಿಯ ಕಥೆಯಲ್ಲ. ಇಲ್ಲಿ ಬರುವ ಸನ್ನಿವೇಶಗಳೇ ಕಥೆಗೆ ವಿಲನ್ ಆಗಿವೆ. ಹೀಗೆ ಎಲ್ಲ ಕೆಟ್ಟ ಸನ್ನಿವೇಶಗಳನ್ನು ದಾಟಿ ಕಿಟ್ಟಿ, ಚಿನ್ನು, ಪ್ರೀತಿ ಹೇಗೆ ಗೆಲ್ಲುತ್ತದೆ ಎನ್ನುವುದನ್ನು ಕಟ್ಟಿಕೊಡಲಾಗಿದೆ. ಆದರೆ ಆರಂಭದಿಂದಲೇ ಅಂತ್ಯಕ್ಕಾಗಿ ಪ್ರೇಕ್ಷಕರು ಕಾಯಬೇಕಾಗುತ್ತದೆ. ಹಾಗಾಗಿ ಒಂದಷ್ಟು ಕಡೆ ಲ್ಯಾಗ್ ಎನಿಸುತ್ತದೆ. ಇನ್ನು ಚಿತ್ರವನ್ನು ಕ್ಲೈಮ್ಯಾಕ್ಸ್ಗೆ ಮುಟ್ಟಿಸುವ ಬರದಲ್ಲಿ ಅಲ್ಲಲ್ಲಿ ಕಥೆಯನ್ನು ರಬ್ಬರ್ ರೀತಿ ಎಳೆದು ಬಿಟ್ಟಿದ್ದಾರೆ ನಿರ್ದೇಶಕ. ರೈಡರ್ ಚಿತ್ರದ ಆಧಾರ ನಟ ಕಿಟ್ಟಿ ಮತ್ತು ನಟಿ ಚಿನ್ನು. ನಿಖಿಲ್ ಕುಮಾರ್ ಚಿಕ್ಕ ವಯಸ್ಸಿನಲ್ಲಿ ಕಿಟ್ಟಿಯಾಗಿ ನಂತರ ಸೂರ್ಯನಾಗಿ ಕಾಣಿಸಿಕೊಂಡಿದ್ದಾರೆ. ನಿಖಿಲ್ ಡ್ಯಾನ್ಸ್ ಮತ್ತು ಫೈಟ್ ಬಗ್ಗೆ ಚೆನ್ನಾಗೇ ಇದೆ. ಇನ್ನು ಅಭಿನಯದ ವಿಚಾರಕ್ಕೆ ಬಂದರೆ ಹಿಂದಿನ 2 ಚಿತ್ರಗಳಿಗಿಂತ ಈ ಚಿತ್ರದಲ್ಲಿ ತುಂಬಾ ಸೆಟಲ್ ಆಗಿ ಅಭಿನಯ ಮಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಎಲ್ಲೂ ಕೂಡ ಇದು ಅಭಿನಯ ಎನಿಸುವುದಿಲ್ಲ. ನಿಖಿಲ್ ಅವರ ಸಹಜ ಅಭಿನಯ ಇಷ್ಟವಾಗುತ್ತದೆ. ನಿಖಿಲ್ ಪಾತ್ರವನ್ನು ಕೂಡ ಹಾಗೆ ಎಣೆಯಲಾಗಿದೆ. ಅವರ ಆಕ್ರೋಶ, ರೋಷ ಎಲ್ಲವೂ ಫೈಟ್ ದೃಶ್ಯಕ್ಕೆ ಮಾತ್ರ ಸೀಮಿತ ಆಗಿದೆ. ಅದರ ಹೊರತಾಗಿ ನಿಖಿಲ್ ಒಬ್ಬ ಸಾಮಾನ್ಯ ಹುಡುಗನ ಹಾಗೆ ಈ ಸಿನಿಮಾದಲ್ಲಿ ಮಿಂಚಿದ್ದಾರೆ. ಒಮ್ಮೆ ಕಿಟ್ಟಿ, ಚಿನ್ನು ಒಬ್ಬರೊಬ್ಬರನ್ನು ಹುಡುಕಲು ಶುರು ಮಾಡಿದ ಬಳಿಕ ಸಾಲು ಸಾಲು ಟ್ವಿಸ್ಟ್ಗಳು ಬಂದು ಹೋಗುತ್ತವೆ. ಚಿತ್ರ ಪೂರ್ತಿ ಈ ಟ್ವಿಸ್ಟ್ಗಳಲ್ಲೇ ಮುಗಿದು ಬಿಡುತ್ತೆ ಬಿಡಿ. ಆದರೆ ಕ್ಲೈಮ್ಯಾಕ್ಸ್ ಊಹೆ ಮಾಡುವ ಪ್ರೇಕ್ಷಕರಿಗೆ ಈ ಟ್ವಿಸ್ಟ್ಗಳು ಮಜ ಕೊಡುತ್ತವೆ. ಇನ್ನೇನು ಚಿನ್ನು ಕಿಟ್ಟಿ ಒಂದಾಗಬೇಕು ಅಷ್ಟರಲ್ಲೇ ಅಲ್ಲೇನೋ ಒಂದು ಎಡವಟ್ಟು ಆಗಿ ಬಿಡುತ್ತದೆ. ಹೀಗೆ ಇಡೀ ಚಿತ್ರದಲ್ಲಿ ಹಲವು ಟ್ವಿಸ್ಟ್ಗಳು ಇವೆ. ಚಿತ್ರದಲ್ಲಿ ವಿಲನ್ ಪಾತ್ರವನ್ನು ಗರುಡರ ಮಾಡಿದ್ದಾರೆ. ಆದರೆ ಈ ವಿಲನ್ ಪಾತ್ರ ಕೊಂಚ ವಿಭಿನ್ನವಾಗಿದೆ. ಹೀರೋನನ್ನು ಒಬ್ಬ ಸಾಮಾನ್ಯ ಹುಡುಗನಂತೆ ತೋರಿಸಿರುವ ಕಾರಣಕ್ಕೆ ಸಾವಿರಾರು ಕೋಟಿ ಬಂಡವಾಳ ಹೂಡಿ ವ್ಯವಹಾರ ಮಾಡಿದ ವಿಲನ್ ಹೀರೋ ಮುಂದೆ ತೊಡೆ ತೊಟ್ಟಿ ಫೈಟ್ ಮಾಡಲ್ಲ. ಇನ್ನೇನು ಹೀರೋ ವಿಲನ್ಗೂ ಮಸ್ತ್ ಫೈಟ್ ನಡೆಯುತ್ತೆ ಎನ್ನುವಷ್ಟರಲ್ಲಿ ಪರಿಸ್ಥಿತಿ ಬೇರೆ ರೂಪ ಪಡೆದುಕೊಳ್ಳುತ್ತೆ. ಆ ಟ್ವಿಸ್ಟ್ ಏನು ಎನ್ನುವುದನ್ನು ನೀವು ಚಿತ್ರದಲ್ಲೇ ನೋಡಬೇಕು. ಇನ್ನು ಸಿನಿಮಾದ ತಾಂತ್ರಿಕ ವರ್ಗದ ಕೈಚಳಕ ತುಂಬಾ ಚೆನ್ನಾಗಿದೆ. ತೆಲುಗಿನಲ್ಲಿ ಒಂದೆರಡು ಚಿತ್ರಗಳನ್ನ ಮಾಡಿರುವ ಅನುಭವ ನಿರ್ದೇಶಕ ವಿಜಯ್ ಕೊಂಡ ಅವರಿಗೆ ಇದೆ. ಛಾಯಾಗಾರಕ ಶಿಷ್ಟ ಕುಂದುವಳ್ಳಿ ಅವರ ಕ್ಯಾಮರಾ ವರ್ಕ್ ಚೆನ್ನಾಗಿ ಮೂಡಿ ಬಂದಿದೆ. ಚಿತ್ರಗಳನ್ನು ಸುಂದರ ತಾಣದಲ್ಲಿ ಸುಂದರವಾಗಿ ಕ್ಯಾಮರಾ ಕಣ್ಣಲ್ಲಿ ಸೆರೆ ಹಿಡಿಯಲಾಗಿದೆ. ಅರ್ಜುನ್ ಜನ್ಯ ಸಂಗೀತ ಹಾಡಿನಲ್ಲಿ ಮಾತ್ರ ಗಮನ ಸೆಳೆಯುತ್ತದೆ. ರೈಡರ್ ಚಿತ್ರದ ನಾಯಕಿಯಾಗಿ ಚಿನ್ನು ಪಾತ್ರದಲ್ಲಿ ಕಾಶ್ಮೀರಿ ಪರದೇಶಿ ಅಭಿನಯ ಮಾಡಿದ್ದಾರೆ. ತಕ್ಷಣಕ್ಕೆ ಕನೆಕ್ಟ್ ಆಗದೇ ಇದ್ದರೂ ಸಿನಿಮಾ ಸಾಗುತ್ತಾ ಚಿನ್ನು ಪಾತ್ರದಲ್ಲಿ ಕಾಶ್ಮೀರ ಕೂಡ ಇಷ್ಟ ಆಗುತ್ತಾರೆ. ಇನ್ನು ಚಿತ್ರದ ಲಾಂಗ್ ಎನಿಸಿದಾಗ ಚಿಕ್ಕಣ್ಣ ಆಗಾಗ ಬಂದು ತಮ್ಮ ಕಾಮಿಡಿ ಕಚ್ಚುಗುಳಿ ಇಟ್ಟು ಪ್ರೇಕ್ಷಕರನ್ನ ನಗಿಸಿ ಹೋಗುತ್ತಾರೆ. ಇನ್ನು ಅಚ್ಯುತ್ ಕುಮಾರ್, ರಾಜೇಶ್ ನಟರಂಗ್, ಶಿವರಾಜ್ ಕೆ ಆರ್ ಪೇಟೆ, ಶೋಭರಾಜ್, ದತ್ತಣ್ಣ, ಮಂಜು ಪಾವಗಡ ಚಿತ್ರದ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಒಟ್ಟಾರೆ ರೈಡರ್ ಚಿತ್ರವನ್ನು ಒಮ್ಮೆ ಆರಾಮಾಗಿ ನೋಡಬಹುದು. ಮೊದಲೇ ಹೇಳಿದ ಹಾಗೆ ಲ್ಯಾಗ್ ಅನಿಸಿದರೂ ಕೂಡ ನಿಮ್ಮದಾದ ಕ್ಲೈಮ್ಯಾಕ್ಸ್ ಹೂವೆ ನಿಮ್ಮನ್ನು ಸಿನಿಮಾ ನೋಡುವಂತೆ ಮಾಡುತ್ತದೆ ಕಣ್ರಿ. ಐ ಲವ್ ಯು ಚಿನ್ನು.